ग्रहण बरता बहुत जन के अमावास्या पौर्णमी के 15 दिवस ग्रहण बरकूडदु अंद्रे ओंदु ग्रहण सूर्य ग्रहण इन्नोंदु ग्रहण चंद्र ग्रहण वंदे वारदल्लि ओंदु 15 दिवस बिट्टु तक्षणवे इन्नोंदु करोना अंत हेळि इन्नोंदु ग्रहण बंदाग एनागुत्ते रोग रुजिनगळु हसुगळिगे कायिले अंत मोदलिंद हेळ्ता इद्दीनि माध्यमदल्लि एष्टो जन केळ्तिल्ल गुरु नीच अंत करीतिवि सो आद्रिंद एष्टो जनक्के गुरु बल इल्लदे इद्रुनु अनाथो देवरक्षक अम्मनोरोब्ळे कापाडोदु नम्मन्न ಅದರಿಂದ ಈ ಶುಕ್ರವಾರ ತಾವೆಲ್ಲರೂ ಯಾರ್ಯಾರು ಹಾಸನಾಮೆಗೆ ಬಂದು ದರ್ಶನವನ್ನು ಮಾಡ್ತಿದ್ದೀರಾ ಯಾರು ಬರಕಾಗಲಿಲ್ಲ ಎಷ್ಟೋ ಜನ ಬರಕ ಪ್ರಯತ್ನ ಪಟ್ಟಿಲ್ಲ ಎಷ್ಟೋ ಜನಕ್ಕೆ ಇವತ್ತು ದಿವಸ ಮನೆಯಲ್ಲಿ ಕೂತ್ಕೊಂಡು ಏನಪ್ಪ ಅಂತ ಆಮೇಲೆ ಹಬ್ಬದಲ್ಲಿ ದಯವಿಟ್ಟು ಈ ಸಲ ಹಬ್ಬ ಅಮಾವಾಸ್ಯೆ ಬಂದಿರೋದ್ರಿಂದ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಆತಂಕ ಇದೆ ಏನು ಅಂದ್ರೆ ಅಮಾವಾಸ್ಯೆ ದಿವಸ ನಾವು ಲಕ್ಷ್ಮಿ ಪೂಜೆ ಮಾಡಬಹುದಾ ಬೇಡವಾ ಅಂತ ಸೂರ್ಯನಿಗೆ ಗ್ರಹಣ ಆಗಬೇಕಾದ್ರೆ ಲಕ್ಷ್ಮಿ ಧನಪ್ರಾಪ್ತಿಯನ್ನು ಕೊಡ್ತಕ್ಕಂತ ಸೂರ್ಯ ಯಶೋ ಕೀರ್ತಿ ಪದವಿಯನ್ನು ಕೊಡ್ತಾನೆ ಸೋ ಅದರಿಂದ ಯಾರು ಅಮಾವಾಸ್ಯೆ ದಿವಸ ಮಂಗಳವಾರ ಹಬ್ಬಗಳನ್ನು ಮಾಡತಕ್ಕಂತದ್ದು ಬೇಡ ಯಾವುದೇ ಕಾರಣಕ್ಕೂ ಗೊಂದಲ ಇಟ್ಕೋಬೇಡಿ 108 ಜನ ಇಟ್ಕೋಬೇಡಿ ಆ ಹಬ್ಬದ ದಿವಸ ಮರುದಿವಸ ಬಂದು ಏನು ಬಲಿಪಾಡ್ಯಂ ಇರುತ್ತೆ ಅವತ್ತು ಬೆಳಗಿನ ಜಾವ 4 ಗಂಟೆಗೆ ಎದ್ದು ನೀವು ನೋಂಬು ಮಾಡ್ಕೊಂತಿರೋ ಅಥವಾ ವ್ರತ ಮಾಡ್ತಿರೋ ಅಥವಾ ಏನಾದರೂ ಮೊದಲಿಂದ ಇಟ್ಕೊಂಡು ಬಂದಿರ್ತಕ್ಕಂಥ ಲಕ್ಷ್ಮಿ ಪೂಜೆ ಮಾಡ್ತಿರೋ ಅದೆಲ್ಲ ತಾವು ಶುಕ್ರವಾರ ಪರಿವರ್ತನೆ ಮಾಡತಕ್ಕಂಥ ಈ ಲಕ್ಷ್ಮಿ ನಿಮಗೆಲ್ಲ ಮಾತೃಛಾಯೆ ಅಂತ ಕರಿತೀವಿ ಅದಕ್ಕೆ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಅಂತ ಪ್ರತಿಯೊಂದು ವಿಷ್ಣುವಿಗೂ ಎರಡು ದ್ವಾರಪಾಲಕರಾದರೆ ಅಮ್ಮನವರಿಗೆ 7 ಜನ ಅದಕ್ಕೆ 7 ಜನ ಅಕ್ಕ ತಂಗಿರು ಕಾಯ ವಾಚ ಮನಸ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಥ ವಿಶುದ್ಧಿ ಆಜ್ಞ ಸಹಸ್ರಾರ ಅದಕ್ಕೆ ಆ ಷಟ್ಚಕ್ರದಲ್ಲಿ ಕಾಪಾಡಕ್ಕೋಸ್ಕರ ಈ ಅಮ್ಮನವರು ವರ್ಷಕ್ಕೊಂದ್ಸಲಿ ಬಂದಿದ್ದಾಳೆಂದರೆ ದಯವಿಟ್ಟು ಪರಿವರ್ತನೆ ಮಾಡ್ಕೊಳ್ಳಿ ಆಮೇಲೆ 27ನೇ ತಾರೀಕು ಎಷ್ಟು ಜನ ಇದ್ದೀರಾ ಅಣ್ಣ ತಂಗಿರು ಭಾವನೆ ಇಟ್ಕೊಂಡಿರೋರು ಅಂದರೆ ಅಕ್ಕ ತಂಗಿರು ಅಣ್ಣ ತಂಗಿರು ಅಣ್ಣ ತಮ್ಮಂದರು ಆಸ್ತಿಗೋಸ್ಕರ ಒದ್ದಾಡಬೇಡಿ ಈ ಸಲ ಶುಕ್ರ ಬಹಳ ಕಷ್ಟ ಕುಜದೋಷ ಇರೋರು ಎಷ್ಟೋ ಜನಕ್ಕೆ ಮಕ್ಕಳಾಗಿಲ್ಲ ಮದುವೆಗಳಾಗಿಲ್ಲ ಎಷ್ಟೋ ಜನಕ್ಕೆ ಡೈವರ್ಸ್ಗಳಾಗಿದೆ ಸೋ ಈ ಹೆಣ್ಣು ದೋಷಗಳನ್ನು ಶುಕ್ರನಿಂದನೇ ಆಗೋದು ಸೋ ಅದಕ್ಕೆ ಎಲ್ಲ ಅಕ್ಕ ತಂಗಿರು ಅಣ್ಣ ತಮ್ಮಂದರು ದೂರ ಇದ್ದರು ದಯವಿಟ್ಟು ಕರೆದು 27ನೇ ತಾರೀಕು ನೀವೆಲ್ಲ ರಾಖಿ ಹಬ್ಬಕ್ಕೆ ಅನ್ಕೊಂಡಿದ್ದೀರಾ ಖಂಡಿತ ಇಲ್ಲ ಈ ವಿಶೇಷವಾಗಿರತಕ್ಕಂತ ಸಂದರ್ಭದಲ್ಲಿ ಅಣ್ಣ ತಮ್ಮಂದರನ್ನ ಯಾರಾದರೂ ಕರೆದು ಅಕ್ಕ ತಂಗಿರು ಊಟವನ್ನ 27ನೇ ತಾರೀಕು ಮುಂದಿನ ಗುರುವಾರ ದಿವಸ ಯಾರ್ಯಾರು ಎಲ್ಲ ಹಾಕ್ತಿರೋ ನಿಮ್ಮ ದೋಷಗಳು ನಿವೃತ್ತಿಯಾಗಿ ಪರಿವರ್ತನೆಯಾಗಿ ಅನುಕೂಲ ಸಿಂಧು ಆಗುತ್ತೆ ಇವತ್ತು ಹಾಸನ ಮೇಲೆ ನಾನು ಬೇಡ್ಕೊಳ್ಳೋಕೆ ಬಂದಿದ್ದೇನೆ ಇಂದ ಇಷ್ಟೇ ಪರ್ವತವರ್ಧಿನಿ ಬೆಟ್ಟದ ಮೇಲೆ ಇರತಕ್ಕಂತ ಮಗ್ಗೆಯಲ್ಲಿ ಪ್ರತಿ ವರ್ಷಂ ಪ್ರತಿ ಅವಳಿಗೆ ಮಳೆಗಳು ಬಂದಾಗ ಅವಳಿಗೆ ಒಂದು ಸ್ನಾನ ಮಾಡಿಸ ಸಾಕು ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಆದರೆ ಈ ಸಲ ಅವಳ ಮೇಲೆ ನೀರು ಹಾಕಿದ್ನೇ ಇಷ್ಟೊಂದು ಮಳೆ ಬರ್ತಿದೆ ಜನಗಳಿಗೆ ಬೇಕಾದಾಗ ಮಳೆ ಬೇಡದಿದ್ದಾಗ ಇಲ್ಲ ಕೆಲವು ಜಾಗದಲ್ಲಿ ನೀವೆಲ್ಲ ಅನ್ಕೊಂಡ ಹಾಗೆ ಪ್ರವಾಹ ಹರಿತಾ ಇದೆ ಕೆಲವು ಜಾಗದಲ್ಲಿ ಒಂದು ಚೂರು ಇಲ್ಲ ಆದರೆ ಈ ಶನಿ ಪರಿವರ್ತನೆ ಇನ್ನೂ 1.5 ವರ್ಷ ಇದೆ ತಲೆಯಲ್ಲಿಟ್ಕೊಳ್ಳಿ ನೀವೆಷ್ಟು ಇವಾಗ ನೀರು ನೋಡ್ತಾ ಇದ್ದೀರಾ ಅಷ್ಟು ಬರಗಾಲ ಪರಿಸ್ಥಿತಿನೂ ಬರುತ್ತೆ ಅದಕ್ಕೆ ನಾವೆಲ್ಲರೂ ಏನು ಅಂದರೆ ಅಮ್ಮನವ್ರ ಪ್ರಾರ್ಥನೆ ಮಾಡೋಕೆ ನಾನು ಇವತ್ತು ಬಂದಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿ ಸಲ ಗುರುಗಳು ಬಂದಾಗ ನಾನು ಸುಮ್ಮನೆ ಬಂದು ಹೋಗಲ್ಲ ಲೋಕಕ್ಕೆ ಒಳ್ಳೆಯದಾಗಲಿ ನನ್ನ ಕೈಲಂತೂ ಏನು ಮಾಡೋಕ್ಕಾಗದಿದ್ರೂ ಆ ಭಗವತಿಯಲ್ಲಿ ಪ್ರಾರ್ಥನೆ ಒಂದು ಮಾಡ್ಬೋದು ಅದರಿಂದ ಇವತ್ತು ಶುಕ್ರವಾರ 7 ದೇವಸ್ಥಾನಗಳು ಸಪ್ತಮಾತೃಕೆಯಲ್ಲಿ ತೆಗೀತಾರೆ ಆ ದೇವಿಕೆರೆ ಹಾಸನಾಂಬೆ ಮತ್ತು ಕೆಂಚಮ್ಮನ ಹೊಸಕೋಟೆ ಇಷ್ಟು ದೇವಸ್ಥಾನಕ್ಕೆ ಪರಿವರ್ತನೆ ಆಗೋಕ್ಕೆ ಪ್ರಾರ್ಥನೆ ಮಾಡಿ ನಾನು ಹೋಗೋಕ್ಕೋಸ್ಕರ ಲೋಕ ಕಳ್ಳಕ್ಕೆ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ